ನಮಸ್ಕಾರ ಎಲ್ರಿಗೂ. ಮತ್ತೊಮ್ಮೆ ಏರ್ಪೋರ್ಟ್ ಇಂದ ಯಾರು ಭರತ್ ಚಿಪ್ಲಿ ಮತ್ತೆ ನಾವು ನೋಡಿ ಹೊಸ ಪಯಣ. ನಮ್ಮ ಇವ್ರು ಹೇಳಿದಲ್ಲ ವಿರಾಟ್ ಕೊಹ್ಲಿ ಅವರು ಹೊಸ ಅಧ್ಯಾಯ ಅಂತ, ಆ ಅಧ್ಯಾಯಕ್ಕೆ ನಾವಿವಾಗ ಹೊರಟಿದ್ದೀವಿ. ಏರ್ಪೋರ್ಟ್ ಅಲ್ಲಿ ಕೂತಿದ್ದೀವಿ ಟಿ ಟೂಲಿ. ಸೊ ಚಿಪ್ಲಿ ಅವರೇ, ಹೆಂಗಿದೆ ಈ ನಿಮ್ಮ ಸದ್ಯಕ್ಕೆ ಫೀಲಿಂಗು? ಇನ್ನೊಂದು ಹೊಸ ಸೀಸನ್ ಐ ಪಿ ಎಲ್ದು ಖುಷಿ ಆಗ್ತಾ ಇದೆ. ಇನ್ನು ಕಂಟಿನ್ಯೂ ಮಾಡ್ತಾ ಇನಿ ಅಂತ ಕಾಮೆಂಟ್ರಿ ಅಂದ್ರೆ ಏನರ್ಥ? ಕಂಟಿನ್ಯೂ ಮಾಡಬಾರ್ದು ಅಂತೇನಾರ ಐಡಿಯಾ? ಇಲ್ಲಪ್ಪ ಇಲ್ಲಪ್ಪ, ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂತ. ಹಾಗೆ ಹಾ. ಸೊ ಈ ಸೀಸನ್ ಏನು ಹೊಸದ್ ನೋಡ್ತಾ ಇದ್ದೀರಾ ನೀವು? ಆಮೇಲೆ ನಂಬಿಕೆ ಇಟ್ಕೊಂಡು ಕರ್ಸಿದ್ದಾರೆ ಅಂತ ಅಲ್ವಾ? ಈ ಸೀಸನ್ ಏನು ನೋಡ್ತಾ ಇದ್ದೀನಿ ನೀವು? ಈ ಸೀಸನ್ನು ಒಂದೆರಡು ಚೇಂಜಸ್ ಎಲ್ಲ ಕೇಳ್ಪಟ್ವಲ್ಲ, ಋತುರಾಜ್ ಅವರ ಕ್ಯಾಪ್ಟನ್ಸಿ ಈಗ ಹೊಸದಾಗಿ, ಹ್ಞೂ ಅದು ಶುಭ್ಮನ್ ಗಿಲ್ ಅವರ ಕ್ಯಾಪ್ಟನ್ಸಿ ಟೆಸ್ಟ್ ಆಗುತ್ತೆ ಅಂಡರ್ ಪ್ರೆಷರು. ಈಗ ಈ ಕಡೆ ಬಂದ್ಬಿಡಿ ಹಾರ್ದಿಕ್ ಪಾಂಡ್ಯ, ಅವ್ರದ್ದು ಹೆಂಗಿರುತ್ತೆ ಅಲ್ಲಿ ಗ್ರೌಂಡ್ ಒಳಗೆ? ಏನು ಗೊತ್ತಾ ಸೀಕ್ರೆಟ್ ಚಿಪ್ಲಿ, 10 ಜನ ಕ್ಯಾಪ್ಟನ್ ಇದಾರಲ್ಲ 10 ಟೀಮ್ಗೆ, ಕೇವಲ ಹಾರ್ದಿಕ್ ಪಾಂಡ್ಯ ಮಾತ್ರ ಟೈಟಲ್ಗೆ ಇದ್ದಿರೋದು. ಇನ್ನು 9 ಜನ ಹೊಸಬ್ರು ಅಲ್ಲ, ಫೈನಲ್ಲೇ ಆಡಿಲ್ಲ. ಫ್ಯಾಪ್ ಡುಪ್ಲೆಸಿ ಆಡಿರ್ಬೋದೇನೋ ಮೇ ಬಿ, ಅಂದರೆ ಯುಎಸ್ಕೆಗೆ ಆಡಿರ್ಬೋದು. ಹಾಂ, ಆಸ್ ಎ ಕ್ಯಾಪ್ಟನ್ ಯಾರು ಫೈನಲ್ಗೆ ಹೋಗೇ ಇಲ್ಲ. ಫಸ್ಟು ಯುಗ ಹೋಗಿರೋದು ಅಂದರೆ ಹಾರ್ದಿಕ್ ಪಾಂಡ್ಯ ಒಬ್ಬರೇನೆ. ಸೊ ಮುಂಬೈ ಇಂಡಿಯನ್ಸ್ ಕಡೆ ಅಲ್ಲ, ನನಗೇನಿಸ್ತದೆ ಗೊತ್ತಾ, ಈ ಚೆನ್ನೈ ಅವರು ಮುಂಚೆನೇ ಡಿಸೈಡ್ ಮಾಡಿದ್ರು, ನಮ್ಗಳಿಗೆ ತಿಳಿಸಿರ್ಲಿಲ್ಲ ಅಷ್ಟೇ. ಸೊ ಇದೇನು ಓವರ್ ನೈಟ್ ಡಿಸಿಷನ್ ಅಲ್ಲ ಅಂತ ಅನಿಸ್ತಾ ಇದೆ. ಇಲ್ಲ ಇಲ್ಲ, ಇನ್ಫ್ಯಾಕ್ಟು ಇದು ಮೊದಲಿಂದ ತಲೆನಲ್ಲಿತ್ತು ಅವ್ರಿಗೆ. ಸೊ ಅವರು ಇಂಡಿಯಾ ಮ್ಯಾಚು ಎಲ್ಲ ಲೀಡ್ ಮಾಡಿದ್ರಲ್ಲ, ಸೊ ಅಲ್ಲೂ ಸ್ವಲ್ಪ ನೋಡಿರ್ತಾರೆ. ಏಷ್ಯನ್ ಗೇಮ್ಸ್ಗೆ ಇಂಡಿಯನ್ ಟೀಮ್ಗೆ ಕ್ಯಾಪ್ಟನ್ ಆಗಿ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದು ನಿಮ್ಗೆ ನೆನಪು ಇದ್ರೆ? ಏಷ್ಯನ್ ಗೇಮ್ಸ್ ಫೈನಲ್ಸ್ ಅಫ್ಘಾನಿಸ್ತಾನ್ ವಿರುದ್ಧ ಮಳೆ ಬಂದ್ಬಿಟ್ಟು ಜಾಯಿಂಟ್ ವಿನ್ನರ್ಸ್ ಆದ್ವಿ, ಅಲ್ಲಿ ಗೋಲ್ಡ್ ಮೆಡಲ್, ಅಲ್ಲಿ ಫಸ್ಟ್ ಅನುಭವ. ಆಮೇಲೆ ವೈಸ್ ಕ್ಯಾಪ್ಟನ್ ಕೂಡ ಆಗಿದ್ದೀರಪ್ಪ ಅವರು. ಆಮೇಲೆ ಇನ್ನೊಂದೇನು ಗೊತ್ತಾ ಜಾನಿ, ಮೋಸ್ಟ್ ಇಂಪಾರ್ಟೆಂಟ್ ಆಗೋದು ಈಗ ಋತುರಾಜ್ ಅವ್ರ ಮೇಲೆ, ಇವ್ರು ಒಳ್ಳೆ ಕ್ಯಾಪ್ಟನ್ನು, ಒಳ್ಳೆ ಲೀಡರ್ಶಿಪ್ ಕ್ವಾಲಿಟಿ ಇದೆ ಅಂತ ಬೇರೆಯವ್ರು ನಂಬಬೇಕು. ಅದು ಬಿಗ್ಗೆಸ್ಟ್ ಇದು, ಎಸ್ಪೆಷಲಿ ಫಾರಿನ್ ಪ್ಲೇಯರ್ಸ್ ಹೂ ಹ್ಯಾವ್ ಪ್ಲೇಡ್ ಮಚ್ ಬೆಟರ್ ಕ್ರಿಕೆಟ್ ಅಲ್ಲ, ಅವರು ಇವ್ರಿಗೆ ರೆಸ್ಪೆಕ್ಟ್ ಮಾಡದೇ ಇದ್ರೆ ಟೀಮ್ ಚೆನ್ನಾಗಿ. ವ್ಯಾಲಿಡ್ ಪಾಯಿಂಟ್. ಬಟ್ ಅಗೇನ್ ನೀನು ಏನಪ್ಪ ಈ ಚೆನ್ನೈ ಟೀಮ್ ಗಮನಿಸಿದ್ರೆ ಅಲ್ಲಿ ಫಾರಿನ್ ಪ್ಲೇಯರ್ ಸೂಪರ್ ಸ್ಟಾರ್ ಅಂತ ಇಲ್ವೇ ಅಲ್ಲ. ಅಲ್ಲಿ ನ್ಯೂಜಿಲೆಂಡ್ ಅವರು ಸ್ವಲ್ಪ ಜನ ಇದ್ದಾರೆ, ಅವರೆಲ್ಲ ಯಾವತ್ತೂ ಆರಾಮಾಗಿರೋ ಅಂಥದ್ದು. ಆಮೇಲೆ ಶ್ರೀಲಂಕನ್ಸ್ ಇದ್ದಾರೆ, ಹಾಗಾಗಿ ಋತುರಾಜ್ಗೇನು ಆ ಥರ ಚಾಲೆಂಜ್ ಆಗಬಾರ್ದು ಅಂತ ನನಗೆ ಅನಿಸ್ತಾ ಇದೆ. ಬಟ್ ಇನ್ನೊಂದು ತಮಾಷೆ ಏನು ಗೊತ್ತಾ, ಮೀಮ್ಸ್ ಏನು ನೋಡ್ತಾ ಇರೋದು ಗೊತ್ತಾ ಸೋಷಿಯಲ್ ಮೀಡಿಯಲ್ಲಿ? ನೀನು ಡಾಕ್ಟರ್ ರಾಜ್ಕುಮಾರ್ದು ಒಂದು ಪಿಕ್ಚರು, ಅದರೊಳಗೆ ಆ ಉಮೇಶ ಕಾಮಿಡಿ ಬೊಮ್ಮೆಯ ಅಂತ ಅವನು ಹಾಡು ಹೇಳ್ತಾ ಇರ್ತಾನೆ, ಹಿಂದ್ಗಡೆಯಿಂದ ರಾಜ್ಕುಮಾರ್ ಹೇಳಿದ್ರು ಇವ್ನು ಬರೀ ಬಾಯಿ ಅಲ್ಲಾಡ್ಸೋದು. ಅಂದರೆ ಅಂದರೆ ಏನು ಗೊತ್ತಾ, ಅವ್ರು ಹೇಳೋದು ಧೋನಿನ ಇವಾಗಲೂ ಕ್ಯಾಪ್ಟನ್ಸಿ ಮಾಡೋದು, ಇವ್ರು ಬರೀ ಫೇಸ್ ಇರೋದು ಅಂತ ಹೇಳ್ತಾರೆ. 100% ಈಗ ಇನಿಷಿಯಲ್ಲಿ ಫೀಲ್ಡ್ ಎಲ್ಲ ಸರಿಯಾಗದೇ ಇದ್ದರೆ ಎಲ್ಲ ಚೇಂಜ್ ಮಾಡೋದು ಅವರೇನೆ. ಲೀಡರ್ಶಿಪ್ ಕ್ವಾಲಿಟಿ ಟೆಸ್ಟ್ ಮಾಡ್ತಾರೆ. ಅಂಡರ್ ಪ್ರೆಷರ್ ಈಸಿ ಇರೋಲ್ಲ ಜಾನಿ, ಯಾವಾಗ ಲಾಸ್ಟ್ ಓವರ್ಗೆ ಹೋಗುತ್ತೆ, ಲಾಸ್ಟ್ ಬಟನ್ ಅವ್ರಿಗೆ ಹೋಗುತ್ತೆ ಮ್ಯಾಚು, ಅವಾಗ ಅಂಡರ್ ಪ್ರೆಷರ್ ಬಂದೇ ಬರ್ತಾರೆ. 3 ಬಾಲಲ್ಲಿ ಚೇಂಜ್ ಆಗೋವಂಥ ಫಾರ್ಮ್ಯಾಟ್ ಇದು. ಸೊ ಹಾಗಾಗಿ ಎವ್ರಿ ಓವರ್ ಯಾರಿಗೆ ಕೊಡ್ತಾರೆ ಅದು ಇಂಪಾರ್ಟೆಂಟು. ಎಸ್ಪೆಷಲಿ ನೋಡಿದೀವಲ್ಲ ಐ ಪಿ ಎಲಲ್ಲಿ ಆಗೋವಂಥ ಕ್ಲೋಸ್ ಗೇಮ್ಸು, ಚಾನ್ಸೇ ಇಲ್ಲ. ಆ ಟೈಮಲ್ಲಿ ಟೆಸ್ಟ್ ಆಗೇ ಆಗುತ್ತೆ, ಧೋನಿನ ಕನ್ಸಲ್ಟ್ ಮಾಡೇ ಮಾಡ್ತಾರೆ. ಸೊ ಒಂದೆರಡು ವರ್ಷ ಈಗ ರೆಡಿ ಆಗಿಬಿಟ್ರೆ ಅವರು, ನಿಮ್ಮ ಸೆಟ್ ಅಲ್ಲ ಟೀಮು ಅಂತ. ಓಕೆ, ಇವಾಗ ನಿಮಗೊಂದು ಪ್ರಶ್ನೆ ಕೇಳ್ಬಿಡ್ತೀನಿ, ಕಾಮಿಡಿ ಮಾಡೋಣ ಸ್ವಲ್ಪ. ಯಾರು ಯಾವ ಕ್ಯಾಪ್ಟನ್ಗೆ ಮ್ಯಾಕ್ಸಿಮಮ್ ಎಕ್ಸ್ಪೀರಿಯನ್ಸ್ ಇದೆ ಈ ಐ ಪಿ ಎಲ್ ಅಲ್ಲಿ? ಹಾರ್ದಿಕ್ ಪಾಂಡ್ಯ. ಹೇಳ್ಬಿಟ್ಟ ಹಾರ್ದಿಕ್ ಪಾಂಡ್ಯ 2 ಸೀಸನ್ ಆಡಿರೋದು ಬ್ರೋ ಆಸ್ ಕ್ಯಾಪ್ಟನ್ನು. ಅವ್ರಿಗಿಂತ ಜಾಸ್ತಿ ಮ್ಯಾಚಸ್ ಕ್ಯಾಪ್ಟನ್ ಮಾಡಿರೋಂಥ ಒಬ್ಬ ಕ್ಯಾಪ್ಟನ್ ಇದೆ, ನೋಡೋಣ ಉತ್ತರ ಕೊಡು. ಏ ಕೆ ಎಲ್ ರಾಹುಲ್ ಅಲ್ಲ ಹೇಳಿ. ಕೆ ಎಲ್ ರಾಹುಲ್ ಒಂದು ಸೀಸನ್ ಇದಕ್ಕೆ ಮಾಡಿದ್ರು, ಅದಕ್ಕೆ ಪಂಜಾಬ್ ಕಿಂಗ್ಸ್ಗೆ 2 ಸೀಸನ್ ಎಲ್ ಎಚ್ ಜಿಗೆ ಮಾಡಿದ್ರು. ಅವ್ರಿಗಿಂತ ಅನುಭವ ಇರೋರು ಒಬ್ರು ಇದ್ದಾರೆ, ಶ್ರೇಯಸ್ ಅಯ್ಯರ್. 55 ಮ್ಯಾಚ್ ನಾಯಕತ್ವ ಮಾಡಿದ್ದಾರೆ. ಸೊ ಶ್ರೇಯಸ್ ಅಯ್ಯರ್ ಇಸ್ ದ ಸೀನಿಯರ್ ಮೋಸ್ಟ್ ಕ್ಯಾಪ್ಟನ್ ಇವಾಗ ಐ ಪಿ ಎಲ್. ಮೋಸ್ಟ್ಲಿ ಅವರೇ ಹಿಂಗೆ ಓಡಾಡ್ತಿರ್ತಾರೆ ಚೆಸ್ಟ್ ಅಪ್ ಮಾಡ್ಕೊಂಡು ಕ್ಯಾಪ್ಟನ್ಸ್ ಮೀಟ್ ಅಲ್ಲಿ. ನೀವೆಲ್ಲ ಜೂನಿಯರ್ ಬಣ್ಣದ ಮಕ್ಕಳ ಅಂತ. ಬಟ್ ಆದ್ರೂ ಏನು ಒಂದು ಹೊಸ ಪರೀಕ್ಷೆ ಇರೋದು ಯಾರಿಗೆ ಅಂದರೆ ಶುಭ್ಮನ್ ಗಿಲ್ಗೆ. ಹೌದು, ಹೇಗೆ ಅವರು ಹಾರ್ದಿಕ್ ಪಾಂಡ್ಯ ಅವ್ರ ಸ್ಥಾನ. ಆಮೇಲೆ ಹಾರ್ದಿಕ್ ಪಾಂಡ್ಯ ಯಾವ ಥರ ಬೈಂಡ್ ಮಾಡ್ತಾರೆ ಮುಂಬೈ ಇಂಡಿಯನ್ಸ್ನ, ಮುರಿದೋಗಿದೆ ಅಂತ ಮಾತುಕತೆ, ಎರಡು ಫ್ಯಾಕ್ಷನ್ ಇದೆ ಅಂತ. ಈಸಿ ಇರಲ್ಲ ಆ್ಯಕ್ಚುಲಿ, ಕಷ್ಟ ಇರುತ್ತೆ. ಸೊ ಈ ಸೀಸನಲ್ಲಿ ಕ್ಯಾಪ್ಟನ್ಸಿ ಮೇಲೂ ಕಣ್ಣಿಡಬೇಕು, ಯಾಕಂದರೆ ಈಗ ಮೇನ್ ಅಲ್ಲ. ಅಲ್ಲ ಏನು ಗೊತ್ತಾ ಚಿಪ್ಲಿಯ, ಒಂದು ಕಾಲದಲ್ಲಿ ವಿರಾಟ್, ರೋಹಿತ್, ಧೋನಿ ಅಂತ ಮಾತಾಡ್ತಾ ಇದ್ವಿ, ಇವಾಗ 3 ಜನ ಇಲ್ಲ. ಕರೆಕ್ಟ್. ಈಗ ಏನಾಗುತ್ತೆ ಗೊತ್ತಾ ಜಾನಿ, ಈಗ ಬೌಲಿಂಗು ಎಲ್ಲ ಸುಸ್ಗುಪ್ತವಾಗಿ ನಡೀತು,
ಅಂತ ನಾವು ಕ್ಯಾಪ್ಟನ್ಸಿ ಕ್ರೆಡಿಟ್ ಕೊಡೋದೇ ಇಲ್ಲ ಎಷ್ಟೊಂದು ಸತಿ. ನಾವು ಸ್ಕಿಲ್ ಮೇಲೆ ಒತ್ತು ಕೊಡ್ತೀವಿ ಟಿ ಟ್ವೆಂಟಿ, ಕರೆಕ್ಟಾ? ಬೌಲಿಂಗ್ ಚಕ್ಕದ ಹಾಕಿದ್ರು, ಬ್ಯಾಟಿಂಗ್ ಚೆನ್ನಾಗಿ ಹಾಕಿದ್ರು ಅಂದರೆ ನಾವು ಆ್ಯಸ್ ಕಾಮೆಂಟೇಟರ್ ಸಮ್ ಟೈಮ್ಸು ಗೊತ್ತಾಗಲ್ಲ ಆ ಮಿನಿಯೇಚರ್ ಫೀಲ್ಡ್ ಚೇಂಜಸ್ಸು ಅಂದರೆ ಸ್ಕೋರ್ ಬುಕ್ ಅಲ್ಲಿ ರಿಫ್ಲೆಕ್ಟ್ ಆಗಲ್ಲ, ರಿಫ್ಲೆಕ್ಟ್ ಆಗಲ್ಲ. ರೈಟ್ ಟೈಮಲ್ಲಿ ಬೌಲಿಂಗ್ ಚೇಂಜಸ್ ಹೆಂಗೆ ಮಾಡಿದ್ರು, ಯಾವ ಟೈಮಲ್ಲಿ ಫೀಲ್ಡರ್ಸ್ ಎಲ್ಲಿ ಇಟ್ಟಿದ್ರು, ಇದೆಲ್ಲ ಇವಾಗ ಟೆಸ್ಟ್ ಆಗುತ್ತೆ ಹೊಸ ಕ್ಯಾಪ್ಟನ್ಸ್ಗೆ. ಸೊ ಕ್ಲಿಯರ್ ಕಟ್ ಇದ್ದಾಗ ಗೊತ್ತಾಗ್ತಾ ಇರಲಿಲ್ಲ. ಸೊ ಕ್ಲಿಯರ್ ಕಟ್ ಹೇಳ್ತಾರೆ ನಮ್ಮ ಚಿಕ್ಲಿ ಅವರು ಅಂದರೆ, ಈ ಐ ಪಿ ಎಲ್ ಅಲ್ಲಿ ನೀವು ಪರ್ಫಾರ್ಮೆನ್ಸ್ಗಳು ಮಾತ್ರ ನೋಡಬೇಡಿ, ಕ್ಯಾಪ್ಟನ್ಸಿ ನೋಡಿ ಅಂತ ಹೇಳ್ತಾ ಇರೋದು 100%. ಈಗ 11th ಓವರ್ ಅಥವಾ 12th ಓವರ್ ಮಾಡಿದಂಥ ಬೌಲಿಂಗ್ ಚೇಂಜು 20th ಓವರಲ್ಲಿ ಗೊತ್ತಾಗುತ್ತೆ. ಅಯ್ಯೋ ಕೈ ನೋಡ್ತಾ ಇದೆ, ಫೋನ್ ಹಿಡ್ಕೋ ನೀನು. ಕೊಡಿ 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 ಕ್ಯಾಮ್ರಾ. ಇನ್ನೇನು ವಿಶೇಷ ನೋಡ್ತಾ ಇದ್ದಾರೆ ಈ ಐ ಪಿ ಎಲ್ ಅಲ್ಲಿ? ಇಷ್ಟೇ ಎಕ್ಸೈಟಿಂಗ್ ಪಂದ್ಯಗಳು, ಸೂಪರ್ ಓವರ್ ಆಗಲ್ಲ ಅಂತ ಬೇಜಾರು ನನಗೆ. ಸ್ವಲ್ಪ ಸ್ವಲ್ಪ ಆಗಬೇಕು. ಲಾಸ್ಟ್ ಇಯರ್ ಎಷ್ಟಾಯ್ತು ಹೇಳಿ ನೋಡೋಣ. ಲಾಸ್ಟ್ ಇಯರ್ ಆದಂಗೆ ಇಲ್ಲ, ಯಾಕೋತ ಒಂದೇ ಒಂದು 2 ಸೂಪರ್ ಓವರ್ ಆಯ್ತು ಗೊತ್ತಾ, ಅದು ದುಬೈಯಲ್ಲಿ ನಡೆದಾಗ ಆರ್ ಸಿ ಬಿ ಎಮ್ ಐ. ಹೇ ಹೌದು, ಇವಾಗ ಆರ್ ಸಿ ಬಿ ಅಂತ ಹೇಳಿದ್ಮೇಲೆ ಜ್ಞಾಪಕ ಬಂತು, ಹೆಣ್ಮಕ್ಳು ಗೆದ್ಮೇಲೆ ಈ ಮೆನ್ಸ್ ಮೇಲೆ ಇಮ್ಮೆನ್ಸ್ ಪ್ರೆಷರ್ ಇದೆ. ಇರುತ್ತೆ 100% ಇರುತ್ತೆ. ಬಟ್ ಹಂಗೆ ಏನು ಗೊತ್ತಾ, ಇನ್ನೂ ಫ್ಯಾನ್ ಫಾಲೋ ಇನ್ನೂ ಜಾಸ್ತಿ ಆಗುತ್ತೆ. ಅಲ್ಲ ಇಷ್ಟು ದಿವಸ ಫ್ಯಾನ್ಸ್ ಪ್ರೆಷರ್ ಇರೋದು ಗೆದ್ದಿಲ್ಲ ಆಗಿದ್ದಿಲ್ಲ ಆಗಿದ್ದಿಲ್ಲ ಅಂತ, ಈಗ ಹೆಣ್ಮಕ್ಳು ಗೆದ್ಮೇಲೆ ಮೆನ್ಸ್ ಮೇಲೆ ಇಮ್ಮೆನ್ಸ್ ಪ್ರೆಷರ್ ಅಂತ ಹೇಳ್ತಾರೆ. 100% ಬಟ್ ಅದನ್ನು ನನ್ನ ಪ್ರಕಾರ ಈಗ ನೋಡಿ ಜೊನೆ, ಆ್ಯಸ್ ಅ ಪ್ಲೇಯರ್ ಹೇಳಬೇಕು ಅಂದರೆ ನಾನು ಅದೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ, ಅದೆಲ್ಲ ಆಚೆ ಕಡೆ ನಡೀತಾ ಇರುತ್ತೆ ಅಷ್ಟೇ. ಈ ಹೊಸ ಜರ್ಸಿ ಬಗ್ಗೆ ಏನು ಹೇಳ್ತೀಯಾ? ಗೋಲ್ಡ್ ನಂಗೇನೋ ಇಷ್ಟ ಆಯ್ತಪ್ಪ, ಪರವಾಗಿಲ್ಲ, ಚೆನ್ನಾಗಿದೆ. ಅದು ಏನು ಗೊತ್ತಾ, ಈಗ ಎಲ್ಲರಿಗೂ ಹೆಂಗೆ ನಮ್ಮ ಇರೋದು ನ್ಯಾಚುರಲ್ ಟೆಂಡೆನ್ಸಿ ಏನು, ಈಗ ಒಂದು ಅಭ್ಯಾಸ ಆಗೋಗಿರುತ್ತೆ. ಈಗ ಹೊಸ ಅದು ಇದು ಒಂದು 2-3 ಮ್ಯಾಚ್ ಆದಮೇಲೆ ಇದು ಏ ಚೆನ್ನಾಗಿ ಕಾಣ್ತಾಯಿದೆ ಗುರು ಬ್ಲೂ ಅಂತ. ಅಲ್ಲ ಅದು ಇನ್ನೊಂದು ಯಾವುದೋ ನೋಡ್ತಾ ಇದ್ದೆ ನಾನು, ಗ್ರೀನ್ ಇದೆಯಲ್ಲ, ಗ್ರೀನ್ ಆ್ಯಂಡ್ ಬ್ಲೂ ಕಾಂಬಿನೇಷನ್, ಅದು ಸರ್ಫ್ ಎಕ್ಸೆಲ್ ಸೇಮ್ ಕಂಟೈನರ್ ಥರನೇ ಇದೆ, ಅದೇ ಥರನೇ ಅಂತ ತೋರಿಸ್ತಾ ಇದ್ರು ಯಾರು ನೋಡಿದೆ ನೋಡಿದೆ ಮೀನು ಹಂಗೆ ಅದು ಅಂತ. ಬೋರ್ಡಿಂಗ್ ಟೈಮ್ ಆಯಿತು ಚಿಪ್ಲೆ, ವರ್ಣನೆ ಈಗ. ಹೌದು, ಆ್ಯಕ್ಚುಲಿ ಇವತ್ತು ಸ್ವಲ್ಪ ತಮಾಷೆ ಕಮ್ಮಿ ಆಯಿತು. ಹೌದೌದು, ತುಂಬ ಕ್ರಿಕೆಟ್ ನೀವು ಅಪ್ ಟು ದ ಮಾರ್ಕ್ ಇಲ್ಲ ಇವತ್ತು ಸರ್. ಇನ್ನೂ ನೋಡಿ ಬೆಳಗ್ಗೆ ಬೆಳಗ್ಗೆ 6 ಗಂಟೆ 5 ನಿಮಿಷ ಇನ್ನು ನಮ್ದು ಏನು ಹೇಳ್ತೀರಾ, ಅದು ಹ್ಯೂಮರ್ ಹಾರ್ಮೋನ್ಸ್ ಇನ್ನೂ ಬಂದಿಲ್ಲ ಅದಕ್ಕೆ ಈಗ ಆರ್ಕೊಳ್ಳೋ ಸಮಯ. ಟಾಟಾ ಬಾಬಾ ಹೇಳೋಣ ಈಗ. ಟಾಟಾ, ಸಿಗೋಣ ಮತ್ತೆ.